ನವರಾತ್ರಿಯ ಒಂಬತ್ತು ದಿನಗಳ ಕಾಲ ದೇವಿಯ ವಿವಿಧ ಅವತಾರಗಳನ್ನು ಪೂಜಿಸುತ್ತೇವೆ ದೇವಿಯ ಒಂಬತ್ತು ಅವತಾರಗಳಲ್ಲಿ ಕೊನೆಯ ಅವತಾರವಾದ ಸಿದ್ಧಿಧಾತ್ರಿಗೆ ಈ ಒಂಬತ್ತನೇ ದಿನವನ್ನು ಸಮರ್ಪಿಸಲಾಗುತ್ತದೆ ಈ ದಿನ ಅತ್ಯಂತ ಮಂಗಳಕರವಾಗಿದ್ದು ಇದನ್ನು ಮಹಾನವಮಿ ಎಂದು ಆಚರಿಸುತ್ತೇವೆ ಸಿದ್ಧಿದಾತ್ರಿ ಎಂಬ ಪದವು ಸಿದ್ಧಿ ಮತ್ತು ಧಾತ್ರಿ ಎಂಬ ಎರಡು ಪದಗಳ ಸಂಯೋಜನೆಯಾಗಿದೆ ಸಿದ್ಧಿ ಎಂದರೆ ಸೃಷ್ಟಿ ಮತ್ತು ಅಸ್ತಿತ್ವದ ಅಂತಿಮ ಮೂಲದ ಅರ್ಥವನ್ನು ಸಾಧಿಸುವ ಸಾಮರ್ಥ್ಯ ಹಾಗೆ ಧಾತ್ರಿ ಎಂದರೆ ಕೊಡುವವಳು ಎಂದರ್ಥ ಮಾರ್ಕಾಂಡೆಯ ಪುರಾಣದ ಪ್ರಕಾರ ಎಂಟು ಸಿದ್ಧಿಗಳಿದು ಆ ಸಿದ್ಧಿಗಳಿಗೆ ಈ ದೇವತೆಯೇ ಅದಿದೇವತೆ ಅಣಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕಾಮ್ಯ ಇಶಿತ್ವ ವಶಿತ್ವ ಎಂಬ ಎಂಟು ಸಿದ್ಧಿಗಳನ್ನು ಹೊಂದಿದ್ದಾಳೆ ಸಿದ್ಧಿಧಾತ್ರಿ ದೇವಿಯು ತ್ರಿಮೂರ್ತಿಗಳಾಗಿರುವ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರಿಗೆ ಆಧ್ಯಾತ್ಮಿಕ ವೈಭವ ಹಾಗೂ ಪರಿಪೂರ್ಣತೆಯನ್ನು ನೀಡುವರು ಒಂದು ಪೌರಾಣಿಕ ಕಥೆಯ ಪ್ರಕಾರ ಭಗವಾನ್ ಶಿವನು ಈ ಎಲ್ಲ ಸಿದ್ಧಿಗಳನ್ನು ಪಡೆಯಲು ಸಿದ್ಧಿಧಾತ್ರಿ ದೇವಿಯನ್ನು ಪೂಜಿಸಿದನು ದೇವಿಯ ಕೃಪೆಯಿಂದ ಇವೆಲ್ಲ ಸಿದ್ಧಿಗಳನ್ನು ಪಡೆದುಕೊಂಡನು ಆ ನಂತರ ದೇವಿಯು ಶಿವನ ದೇಹವನ್ನು ಪ್ರವೇಶಿಸಿ ಅರ್ಧ ಭಾಗದಲ್ಲಿ ನೆಲೆ ನಿಂತರು ಆ ಕಾರಣದಿಂದಾಗಿ ಪರಮೇಶ್ವರನನ್ನ ಅರ್ಧ ನಾರೀಶ್ವರ ಎಂದು ಸಹ ಕರೆಯುತ್ತಾರೆ ಇನ್ನು ನವರಾತ್ರಿ ಪರ್ವದ ಒಂಬತ್ತನೆಯ ದಿನ ಎಲ್ಲೆಡೆ ಪೂಜಿಸಲ್ಪಡುವವಳಾದಂಥ ಸಿದ್ಧಿದಾತ್ರಿ ದೇವಿಯು ಕಮಲ ಪುಷ್ಪದ ಮೇಲೆ ವಿರಾಜಮಾನಳಾಗಿದ್ದಾಳೆ ಹಾಗೆ ಚತುರ್ಭುಜಿಯಾಗಿದ್ದು ಶಂಕ ಚಕ್ರ ಗದಾ ಮತ್ತು ಪದ್ಮಧಾರಿಣಿಯಾಗಿ ಶೋಭಿಸುತ್ತಾಳೆ ಸಿದ್ಧರು ಗಂಧರ್ವರು ಯಕ್ಷರು ಅಸುರರು ಸುರರು ಹೀಗೆ ಎಲ್ಲರಿಂದಲೂ ಪೂಜಿಸಲ್ಪಡುವಂತಹ ಸಿದ್ಧಧಾತ್ರಿ ದೇವಿಯು ಕೇತು ಗ್ರಹದ ಅಧಿಪತಿಯಾಗಿದ್ದಾಳೆ ಜನ್ಮಕುಂಡಲಿಯಲ್ಲಿ ಕೇತುವಿನಿಂದ ಆಗಿರುವಂತಹ ಯಾವುದೇ ಕೆಡುಕನ್ನು ಈ ಸಿದ್ಧಿದಾತ್ರಿ ದೇವಿಯ ಆರಾಧನೆಯಿಂದ ನಿವಾರಿಸಬಹುದು ಇನ್ನು ನವರಾತ್ರಿಯ ಒಂಬತ್ತನೇ ದಿನ ಈ ಸಿದ್ಧಿದಾತ್ರಿ ದೇವಿಯ ಪೂಜೆಯನ್ನು ಬಹಳ ಏಕಾಗ್ರತೆ ಹಾಗೂ ಭಕ್ತಿಯಿಂದ ಆಚರಿಸಬೇಕು ದೇವಿಗೆ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಆರತಿ ಹಾಗೆ ನೈವೇದ್ಯಗಳನ್ನು ಸಮರ್ಪಿಸಿ ಕುಟುಂಬದೊಂದಿಗೆ ಕುಟುಂಬದ ಶ್ರೇಯಸ್ಸಿಗಾಗಿ ಆಕೆಯಲ್ಲಿ ಪ್ರಾರ್ಥಿಸಬೇಕು ದೇವಿಗೆ ಸುಗಂಧಭರಿತವಾದ ಹೂವುಗಳೆಂದರೆ ಬಲು ಪ್ರೀತಿ ಸುಗಂಧ ಭರಿತವಾದಂತಹ ಸಂಪಿಗೆ ಮಲ್ಲಿಗೆ ಹೂವನ್ನು ದೇವಿಗೆ ಅರ್ಪಿಸಿದರೆ ಆಕೆ ಸಂತುಷ್ಟಳಾಗ್ತಾಳೆ ಅದರ ಜೊತೆಯಲ್ಲಿ ದೇವಿಗೆ ಎಳ್ಳಿನಿಂದ ಪಾಡಿದಂತಹ ಸಿಹಿ ತಿಂಡಿಯನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಇನ್ನು ಈ ದಿನ ಪಠಿಸಬೇಕಾದಂಥ ಸಿದ್ಧಿದಾದ್ರಿ ದೇವಿಯ ಮಂತ್ರವೆಂದರೆ ಸಿದ್ಧ ಗಂಧರ್ವ ಯಕ್ಷಾರ ಸುರೈರಮಾ ರೈರಪಿ ಸೇವ್ಯಾ ಮಾನ ಸದಾಭ್ಯುಯ ಸಿದ್ಧಿದ ಸಿದ್ಧಿದಾಯಿನಿ ಈ ರೀತಿಯಾಗಿ ಸಿದ್ಧಿದಾತ್ರಿ ದೇವಿಯನ್ನು ನವರಾತ್ರಿಯ ಒಂಬತ್ತನೇ ದಿನ ಭಕ್ತಿ ಭಾವದಿಂದ ಪೂಜಿಸಿದರೆ ಆಕೆ ಸಿದ್ಧಿಗಳನ್ನು ಕೊಡುತ್ತಾಳೆ ಈಕೆಯ ಆರಾಧನೆಯಿಂದ ಅಷ್ಟ ಸಿದ್ಧಿಗಳು ಪ್ರಾಪ್ತಿಯಾಗುತ್ತವೆ ಹಾಗೆ ರಕ್ಷಣೆಯನ್ನು ಕೊಡ್ತಾಳೆ ಸರ್ವ ಕಾರ್ಯದಲ್ಲೂ ವಿಜಯ ಪ್ರಾಪ್ತಿಯಾಗತ್ತೆ ದುಃಖವನ್ನು ದೂರ ಮಾಡ್ತಾಳೆ ಹಾಗೆ ಸುಖ ಸಂತೋಷವನ್ನು ಕರಣಿಸ್ತಾಳೆ ಮುಖ್ಯವಾಗಿ ಆಕೆ ಮೋಕ್ಷವನ್ನು ಸಹ ದಯಪಾಲಿಸ್ತಾಳೆ ಈ ದೇವಿಯ ಆಶೀರ್ವಾದದಿಂದ ಜೀವನದಲ್ಲಿ ಕಷ್ಟಗಳು ಎದುರಾಗಲ್ಲ ಹಾಗೆ ಶತ್ರುಗಳ ಭಯ ಇರೋದಿಲ್ಲ ಇನ್ನು ಈ ಮಹಾನವಮಿಯ ದಿನ ಆಯುಧ ಪೂಜೆಯನ್ನು ಮಾಡಲಾಗುತ್ತದೆ ಯಂತ್ರ ವಾಹನ ಕೃಷಿ ಉಪಕರಣಗಳಿಗೆ ಪೂಜೆ ಮಾಡುವಂತಹ ಸಂಪ್ರದಾಯವಿದೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ದೇವಿಯು ಮಹಿಷಾಸುರನನ್ನು ಸಂಹರಿಸಿದ ಆಯುಧಗಳನ್ನು ಭೂಮಿಯಲ್ಲಿಯೇ ಎಸೆದು ಹೋಗುತ್ತಾಳೆ ಆ ಆಯುಧಗಳನ್ನು ತಂದು ಪೂಜಿಸಲಾಗುತ್ತದೆ ಅದರ ಪ್ರತೀಕವಾಗಿಯೇ ಪ್ರತಿ ವರ್ಷ ಮಹಾನವಮಿ ಅನೇಕ ಉಪಕರಣಗಳನ್ನು ಯಂತ್ರಗಳನ್ನು ವಾಹನದ ಪೂಜೆಯನ್ನು ಮಾಡಲಾಗುತ್ತದೆ ಇದಿಷ್ಟು ಮಹಾನವಮಿಯ ದಿನ ಆರಾಧಿಸುವಂತಹ ಸಿದ್ಧಿದಾತ್ರಿ ದೇವಿಯ ಕುರಿತಾದಂಥ ಸಂಕ್ಷಿಪ್ತವಾದಂತಹ ಮಾಹಿತಿ